ಮಾರ್ನಿಂಗ್ ಇವತ್ತಿನ ಡೇ ಶುರು ಮಾಡ್ತಿದ್ದೀನಿ. ಇವತ್ತು ಬುಧವಾರದ ನಾಲ್ಕು, ಶ್ರೀರಾಮನವಮಿ ದಿನ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ನಿಧಾನಕ್ಕೆ ಅದೇ ಶ್ರೀರಾಮನವಮಿ ಅಂತ ಬರುತ್ತೆ, ಭಾಷೆ ಕೇಳಿಬಿಟ್ರೆ ನವಮಿ ಅಂತ ಬರುತ್ತೆ. ಭಾಷೆಗಳು ನೋಡಿ ಗೊತ್ತಾಗುತ್ತೆ, ಒಂಥರ ನವಮಿ ಅನ್ನೋದು ನವಮಿ ಅನ್ನೋ. ಬೆಳಿಗ್ಗೆ ಎದ್ದು ಮನೆಯೆಲ್ಲ ಒರೆಸಿದ್ದೀನಿ, ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ದೀನಿ. ಇವಾಗ ಒಂಚೂರು ಬಿಸಿದೇ ಕುಡಿಬೇಕು. ಡೈಲಿ ಬಿಸಿದೇ ಕುಡಿತಿದ್ದೆ, ಸೆಕೆಂಡ್ ಬಿಟ್ಬಿಟ್ಟೆ. ಅದಕ್ಕೇನು ಥ್ರೋಟ್ ಇನ್ಫೆಕ್ಷನ್ ಆಗಿ ಅದಕ್ಕೆ ಪುನಃ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಬಿಸಿಲು ತಣ್ಣೀರು ಕುಡಿದು ಕುಡಿ ಇಲ್ಲ, ಎಷ್ಟೊಂದು ಸೆಕೆ ಬೇಸತಿ, ಬಿಸಿಲು ಸೆಕೆ ನೋಡಿ ಕುಡಿಯೋಕೆ ಹೋಗಲಿಲ್ಲ. ಅದಕ್ಕೆ ವಾಯ್ಸು ಕಂಟ್ಲೋ ಅಲ್ಲ, ನೆಗಡಿ ಥ್ರೋಟ್ ಇನ್ಫೆಕ್ಷನ್ ಅದಕ್ಕೆ ನೀರು ಕುಡಿದು ಚಪಾತಿ ಮಾಡೋಣ ಅಂತಿದ್ದೀನಿ. ಚಪಾತಿ ಮಾಡಿಬಿಟ್ಟು ರಾತ್ರಿ ನೋಡಿದ್ರಲ್ಲ ಹುಳಿ ಹಸಿಟ್ಟು ಮಾಡಿಸ್ಕೊಂಡ್ರಲ್ಲ ಅದರಲ್ಲೂ ಗೊಜ್ಜು ಮಾಡೋಣ ಅಂತಿದ್ದೀನಿ. ನೋಡೋಣ ಹೇಗೋಗುತ್ತೆ ಹೇಗೋಗುತ್ತೆ. ಪೂಜೆ ಮಾಡಬೇಕಲ್ಲ, ತಿಂಡಿ ರೆಡಿ ಮಾಡಿಬಿಟ್ಟು ಪೂಜೆ ರೆಡಿ ಮಾಡಬೇಕು. ಹೂವಿಲ್ಲ, ಹೂವು ಯಾರಾದ್ರೂ ಬರ್ತಾರೇನೋ ಅಂತ ಕರ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ಪೂಜೆ ಎಲ್ಲ ಹೇಗೋಗುತ್ತೆ. ಪಾರ್ಕ ಮತ್ತು ಕೋಸಂಬರಿ ಎಲ್ಲ ಮಾಡೋಣ ಅನ್ಕೊಂಡಿದ್ದೀನಿ. ನೋಡೋಣ ಹೇಗೋಗುತ್ತೆ ಹೇಗೋಗುತ್ತೆ. ಹಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಡೇ ಶ್ರೀರಾಮನವಮಿಯ ದಿನ ಲಾಗ್, ಇವತ್ತಿನ ಲಾಗ್ ಇವತ್ತೇ ಆಗ್ತಿದ್ದೀನಿ. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ನನಗೆ ಫಾಸ್ಟ್ ಆಗಂದರೆ ಟ್ವಿಸ್ಟ್ ಆಗುತ್ತೆ. ಓಕೆ, ಪೂಜೆಗೆಲ್ಲ ರೆಡಿ ಮಾಡೋಕ್ಕೆ ಮುಂಚೆ ಇವತ್ತು ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ದೆ, ಪೂಜೆ ಮಾಡೋಕ್ಕೆ ಮುಂಚೆ ತಿಂಡಿ ಎಲ್ಲ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಚಪಾತಿ ಹಿಟ್ಟು ಎಲ್ಲ ಕಲಸಿಟ್ಟಿದ್ದೀನಿ. ಚಪಾತಿಗೆ ಕಾಂಬಿನೇಷನ್ನಾಗಿ ಚೆನ್ನಾಗಿರುತ್ತೆ, ಹುಳಿ ಕಾಳು ಬರುತ್ತಲ್ಲ ಅದ್ರ ಅದೆಲ್ಲ ಇಟ್ಟು ಒಂಥರ ಇಟ್ಟು ಮಸಾಲೆ ಎಲ್ಲ ಮಾಡಿಟ್ಕೊಂಡು ಹಿಟ್ಟು ಮಾಡಿಟ್ಕೊಳ್ಳೋದು, ಅದನ್ನು ಹುಳಿ ಜುಂಕ ಅಂತಾರೆ, ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಅದು ಹೇಗೆ ಅಂತ ತೋರಿಸ್ತೀನಿ ಅದು ಹಿಟ್ಟನ್ನು. ಇವಾಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಒಣಮೆಣ್ಸು ಹಸಿಮೆಣ್ಸಿನ್ಕಾಯಿ ಹಾಕೋಂಗಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಿದ್ದೀನಿ. ಈ ರೀತಿ ಚೆನ್ನಾಗಿರುತ್ತೆ, ಹಸಿಮೆಣ್ಸಿನ್ಕಾಯಿ ಹಾಕೋಂಗಿಲ್ಲ. ಇದಕ್ಕೆ ಖಾರದ ಪುಡಿ ಎಲ್ಲ ಹಾಕೋದ್ರಿಂದ ಅದು ಹುಳಿ ಜುಂಕ ಮಾಡಿಸುವಾಗ ಮೆಲ್ಲು ಕೊಡ್ತೀವಲ್ಲ ಆ ಹಿಟ್ಟಿಗೇ ಮೆಣಸು ಎಲ್ಲ ಆ್ಯಡ್ ಮಾಡೋದ್ರಿಂದ ಜಾಸ್ತಿ ಖಾರ ಬೇಕಾಗಿಲ್ಲ. ಅದಕ್ಕೆ ಹಸಿಮೆಣ್ಸು ಹಾಕ್ತಿಲ್ಲ, ಒಣಮೆಣ್ಸು ಹಾಕಿದ್ದೀನಿ. ಎಲ್ಲನೂ ಒಗ್ಗರಣೆ ಆದಮೇಲೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ಒಂದು ಹೆಬ್ಬೆಳ್ಗಾದ್ರೆ ಹುಣ್ಸೆಹಣ್ಣು ತೊಗೊಂಡ್ರೆ ಸಾಕು, ಅದನ್ನು ನೀರಲ್ಲಿ ಚುಮುಕಿ ಒಂದು ಬೌಲಷ್ಟು ಹುಣ್ಸೆಹಣ್ಣು ರಸ ಹಾಕ್ಕೋತಿದ್ದೀನಿ. ಅದಕ್ಕೆ ನೀರು ನಮಗೆಷ್ಟು ಹುಳಿ ಜುಂಕ ಮಾಡ್ಕೋತೀವಿ ಅದಕ್ಕೆ ಅದರ ಅಳತೆಗೆ ಹುಣಸೆ ರಸ ಬೇಕು ಅಷ್ಟೇ. ಅದ್ರ ಜೊತೆಗೆ ನೀರು ಆ್ಯಡ್ ಮಾಡಿಕೊಂಡು ಕುದಿಸ್ಕೊಳ್ಳೋದಷ್ಟೇ. ನೀರು ಕುದಿಯೋಷ್ಟರಲ್ಲೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಪುಡಿ, ಅರಶಿನ ಪುಡಿ ಇಟ್ಟು ಮಿಲ್ಮರ್ಸುವಾಗಲೇ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ಖಾರದ ಪುಡಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು, ಮಾಮೂಲಿ ಸಾಂಬಾರು ಪುಡಿ ಏನಿರುತ್ತೋ ಮನೇಲೆ ಅದೇ ಹಾಕ್ಕೊಂಡ್ರೂ ಸಾಕು. ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಅದು ಕುದಿಯೋ ಅಷ್ಟರಲ್ಲಿ ಹುಳಿ ಜುಂಕದ ಪುಡಿ ಅಂದಲ್ಲ ಅದನ್ನು ಒಂದು 2-3 ಸ್ಪೂನ್ ತೊಗೊಂಡ್ರೆ ಸಾಕು, 4-5 ಜನಕ್ಕಾಗುತ್ತೆ. ಜಾಸ್ತಿ ತಗೊಂಡಷ್ಟು ಜಾಸ್ತಿ ಉಳಿಸುತ್ತೆ ಅದು, 4-5 ಸ್ಪೂನ್ ತೊಗೊಂಡ್ರೆ ಸಾಕು, 4-5 ಜನ ಇದ್ದರೆ ಒಬ್ರಿಗೊಂದು ಸ್ಪೂನು ಅನ್ನೋ ರೀತಿ. ಅದೆಲ್ಲ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಕಲಸ್ಕೊಂಡು ಏನು ಹುಣಸೆ ನೀರು ಕುದಿತಿರುತ್ತೆ ಅದಕ್ಕೆ ಕಲಸಿರೋ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೈ ಆಡ್ತಾ ಇರಬೇಕು, ಕೈ ಬಿಡಬಾರ್ದು, ತಳ ಹತ್ಬಿಟ್ರೆ ಗಟ್ಟಿ ಸೀದೋಗ್ಬಿಡುತ್ತೆ. ಅದಕ್ಕೆ ಅದು ಸ್ವಲ್ಪ ಗಟ್ಟಿಯಾಗಿ ಕುದಿಯೋ ಬರೋವರೆಗೂ ಈ ರೀತಿ ಕೈ ಆಡ್ತಾನೆ ಇರಬೇಕು. ಈ ರೀತಿ ಕುದಿಯೆಲ್ಲ ಬಂದಮೇಲೆ ಗಟ್ಟಿಯಾಗ್ತಾ ಹೋಗುತ್ತೆ. ಈ ರೀತಿ ನೋಡಿ ಗಟ್ಟಿಯಾಗಿದೆ ಅಲ್ವಾ, ಈ ರೀತಿ ಗಟ್ಟಿಯಾಗ್ತಾ ಹೋಗುತ್ತೆ. ಲಾಸ್ಟಲ್ಲಿ ಇದಕ್ಕೆ ಖಾರ ಉಪ್ಪು ಏನು ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ನೋಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಈ ರೀತಿ ಚೆನ್ನಾಗಿರುತ್ತೆ, ಮಾನಾಡಿ ಚಪಾತಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಇದ್ರ ಜೊತೆ ತುಪ್ಪ ಹಾಕ್ಕೊಂಡ್ರಂತೂ ಸಖತ್ತಾಗಿರುತ್ತೆ, ನೀವು ಮಾಡಿ ನೋಡಿ. ಹೇಳ್ತೀನಿ ಇದು ರೆಸಿಪಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ನೀವು ಮಾಡ್ಕೊಂಡು ಟ್ರೈ ಮಾಡಿ. ಇಲ್ಲಿಗೆಲ್ಲ ರೆಡಿ ಮಾಡಿದ್ದೀನಿ, ಜುನ್ಕಾಲು ರೆಡಿ ಆಯಿತು. ತಿಂಡಿ ತಿಂದಷ್ಟೇ ಹೂವು ತಗೊಂಡಿದ್ದೀನಿ. ಹೂವಿನ ರೇಟ್ ಅಂತೂ ಅಯ್ಯಪ್ಪ ಎಷ್ಟೊಂದು ರೇಟ್ ಜಾಸ್ತಿ ಆಗಿದೆ ಅಂದರೆ ಅಂತ ತೊಗೊಂಡೆ. ಮಾರು 100 ರೂಪಾಯಿ ಉಂಟು, ಅರ್ಧ ತೊಗೊಂಡಿದ್ದೀನಿ. ಪೂಜೆ ಮಾಡಿ
ಕೋಸಂಬರಿ ಪಾನಕ ಎಲ್ಲ ಮಾಡೋಣ ಅಂತಿದ್ದೀನಿ. ಇನ್ನೊಂದು ಏನು, ಫಸ್ಟು ಪೂಜೆ ಮಾಡೋಣ. ಪೂಜೆಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಫಸ್ಟು ಪೂಜೆ, ಆಮೇಲೆ ಬೆಕ್ಕದ ಬೆಕ್ಕದ ರೆಡಿ ಮಾಡೋಣ. ಇವಾಗ ಪೂಜೆ ಮಾಡೋಣ, ತರಕಾರಿ ಹೂವು ಎಲ್ಲ ಮಳೆಯಲ್ಲದಕ್ಕೆ ಹೆವಿ ರೈಟ್ ಆಗ್ತಿದ್ದಾರೆ. ಅವ್ರಿಗೂ ವ್ಯಾಪಾರ ಆಗಬೇಕಲ್ಲ ಪಾಪ, ನೀರಿಲ್ಲ ಆದಮೇಲೆ ಏನು ಮಾಡ್ತಿದ್ದಾರೆ. ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಪಾನಕ ಮಜ್ಜಿಗೆ ಎಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಫಸ್ಟು ನಾನಿಲ್ಲಿ ಪಾನಕ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರಿಗೆ ಬೆಲ್ಲ ಹಾಕಿ ಕರ್ಗಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ಕರ್ಬುದಣ್ಣು ಬರುತ್ತಲ್ಲ, ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಏನು ಬೀಜ ಬರುತ್ತೆ ಅದನ್ನು ಒಂದು ಸ್ಪೂನ್ ತಗೊಂಡು ಅದನ್ನು ತೆಗೆದು ಬೇರೆ ಸಪ್ರೇಟ್ ಇಡ್ತಾ ಇದ್ದೀನಿ. ಬೀಜ ಎಲ್ಲ ಸಪ್ರೇಟ್ ಮಾಡಿದ್ಮೇಲೆ ಕರ್ಬೂಜ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಜ್ಯೂಸ್ಗೆ ಆ್ಯಡ್ ಮಾಡ್ಕೋತಿದ್ದೀನಿ. ಏನು ಕರ್ಬೂಜ ಹಣ್ಣು ರುಬ್ಕೊಂಡಿದ್ದೆ ಮಿಕ್ಸಿ ಜಾರಲ್ಲಿ, ಅದು ನೀರು ಬೆಲ್ಲದ ನೀರೇನು ಇಟ್ಟಿದ್ದೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪಾನಕ ರೆಡಿ ಮಾಡ್ಕೋತಿದ್ದೀನಿ. ರೆಡಿ ಆದಮೇಲೆ ಪೂಜೆಗೆ ಬೇರೆ ಸಪ್ರೇಟಾಗಿ ಎತ್ತಿ ಇಟ್ಕೊಬಿಡೋಣ ಅಂದ್ಬಿಟ್ಟು ಒಂದು ಗ್ಲಾಸ್ಗೆ ಹಾಕಿ ಪೂಜೆಗಂತ ಎತ್ತಿಟ್ಕೋತಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ಮಜ್ಜಿಗೆಗೆಲ್ಲ ರೆಡಿ ಮಾಡ್ಕೋತಿದ್ದೀನಿ. ಒಂದು ಬೌಲ್ಗೆ ಮೊಸರು ಹಾಕ್ಕೊಂಡು ಅದನ್ನು ಕಡೆಗೋಲು ಅಥವಾ ಈ ರೀತಿ ಮಜ್ಜಿಗೆ ಎಲ್ಲ ಕಡೆ ಬರುತ್ತಲ್ಲ ಇವಾಗ ಅದರಲ್ಲೆಲ್ಲ ಈ ರೀತಿ ಸ್ಮ್ಯಾಶ್ ಮಾಡ್ಕೋತಿದ್ದೀನಿ. ಮೊದಲೇ ನೀರು ಹಾಕೋಬೇಡಿ ಮೊಸರಿಗೆ, ಅಂದರೆ ಅದುದ್ದುದ್ದ ರೀತಿ ಇರುತ್ತೆ, ಅದೆಲ್ಲ ನೀರಲ್ಲಿ ಹೊಂದ್ಕೊಳ್ಳಲ್ಲ. ಫಸ್ಟು ನೀರು ಹಾಕೋಕ್ಕೆ ಮುಂಚೆ ಈ ರೀತಿ ಮೊಸರನ್ನೇ ಕಡೆಗೋಲಿಂದ ಕಟ್ಕೊಂಡು ಆಮೇಲೆ ನೀರು ಆ್ಯಡ್ ಮಾಡಿಕೊಂಡ್ರೆ ಮೊಸರು ಎಲ್ಲ ಮಜ್ಜಿಗೆ ಎಲ್ಲ ಚೆನ್ನಾಗಿ ಬರುತ್ತೆ. ಆ ರೀತಿ ಮಾಡಿಕೊಂಡು ನೀರು ನಮಗೆ ಎಷ್ಟು ತೆಳು ನೀರು ಬೇಕು, ಈ ಸಮ್ಮರ್ಗೆ ತೆಳುಗೆ ಇರಬೇಕು, ಅತಿ ಗಟ್ಟಿ ಆಗ್ಬಿಟ್ರೆ ಅದೊಂಥರ ಮೊಸರು ಆಗ್ಬಿಡುತ್ತೆ. ತೆಳು ಮಜ್ಜಿಗೆ ಅಂದಮೇಲೆ ನೀರು ಮಜ್ಜಿಗೆ ರೀತಿ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರು ಏನೂ ಇಲ್ಲ, ನೀರು ಆ್ಯಡ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೇ ಸಣ್ಣ ಸಣ್ಣಗೆ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಎರಡು ಜಜ್ಜಿಕೊಂಡು ಅದರ ರಸ ಮಾತ್ರ ಹಾಕೋತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ತೆಗೆದ್ಬಿಡ್ತೀನಿ, ರಸ ಮಾತ್ರ ಹಿಂಡ್ಕೋತಿದ್ದೀನಿ. ಮಸಾಲ ಟೇಸ್ಟ್ ಬರುತ್ತೆ ಅದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಬೇಕು ಅನ್ನೋರು ಹಸಿಮೆಣಸಿನ್ಕಾಯಿ ಹಾಕೋಬೋದು, ನಾನು ಬೇಡ ಬೆಳ್ಳುಳ್ಳಿ ಶುಂಠಿನೇ ಹಾಕಿದ್ದೀನಲ್ವಾ, ಅದನ್ನೇ ಮಸಾಲ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಹಸಿಮೆಣಸಿನ್ಕಾಯಿ ಹಾಕೋಕ್ಕೆ ಹೋಗಿಲ್ಲ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇರೆ ಪೂಜೆಗೆ ಅಂತ ಬೇರೆ ಎತ್ತಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ಕೋಸಂಬರಿ ಮಾಡೋಕ್ಕೆ ರೆಡಿ ಮಾಡ್ಕೋತಿದ್ದೀನಿ. ನೆನೆಸಿರೋ ಹಸಿರು ಬೇಳೆ ತೊಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಕ್ಯಾರೆಟ್ ತೊಗೊಂಡು ಸಣ್ಣಕ್ಕೆ ತುರ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತು ತೆಂಗಿನಕಾಯಿ ತುರಿ ಎರಡೂ ಹಾಕೋತಿದ್ದೀನಿ. ಮತ್ತು ಸೌತೆಕಾಯಿ ಹಾಕಿದ್ರೂ ಚೆನ್ನಾಗಾಗುತ್ತೆ, ಬಟ್ ನಾನು ಹಾಕಿಲ್ಲ, ತುಂಬ ರೈಟು ಜಾಸ್ತಿ ಇತ್ತು ಮತ್ತು ಸಿಗ್ಲೂ ಇಲ್ಲ, ಅದಕ್ಕೆ ಹಾಕ್ಲೂ ಇಲ್ಲ. ಕ್ಯಾರೆಟು, ಕೈತುರಿ, ಹಸಿರು ಬೇಳೆ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣ ಸಣ್ಣ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಆದಮೇಲೆ ಮೆಣಸಿನ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಎಲ್ಲನೂ ಪೂಜೆ ಮಾಡ್ಬಿಡೋಣ. ಒಂದು ರೌಂಡ್ ಪೂಜೆ ಮಾಡಿದ್ದೆ, ಈ ಪಾನಕ ಕೋಸಂಬರಿ ಎಲ್ಲ ಇಟ್ಬಿಟ್ಟು ಇನ್ನೊಂದು ರೌಂಡ್ ಪೂಜೆ ಮಾಡ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ಅದನ್ನು ಎಲ್ಲ ರೆಡಿ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ.